ಏನೇನು ಚಂದ 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 ಅಲ್ಲ, ರುಚಿನ ಚಂದ ಹಂಗೈತಿ, ಕಾಣ್ಸತೈತೆ. ರುಚಿನ ಹಂಗೈತಿ ಇವತ್ತಿನ ಸಾರಿದ ಶೇಂಗಾ ಕಾಳು. ಅದಕ್ಕೆ ಇದು ಹಿಂಗೆ ಯೂಸ್ ಆಗುತ್ತೆ ಅಂತ ಹಿಂಗೆ ತೊಗೊಂಡಿದ್ರಿ, ಹಿಂಗೆ ಮಾಡಿ ಸಾಕು, ಏನೈತೆ ಅಂತ ಒಳಗೆ ಗೊತ್ತಾಗ್ಬಿಡತೈತಿ. ತೆಗ್ದು ತೆಗ್ದು ನೋಡೋ ಅವಶ್ಯಕತೆ ಇಲ್ಲ. ಯಾರು ಗಿರ್ಮಿಟ್ಟಿ ಮಸ್ತ್ ಆಗೋದು, ಚಟಪಟ ಚಟಪಟ ಒಂದ್ಮೂರು. ಹೌದಾ? ಅನ್ನ ಸಾರು, ರೈಸ್ ಬಾತು, ನಾಷ್ಟಾ ಉಂಟಂತ. ಸರಿ, ವೈಟ್ ಆಗಕ್ರಿ ಹಾಕೋದು ಇದನ್ನು. ಇದು ಇಡ್ಲಿ ಫುಲ್ ವೈಟಾಗಿ ಬರಾಕ. ರೇಷನ್ ಹಾಕಿದ್ರೆ ಏನೋ ಇಡ್ಲಿ ಮಾಡ್ತಾರಂತ್ರಿ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಟೊಮೆಟೊ ಮತ್ತು ಕೊತ್ತಂಬರಿ ಇಲ್ಲ ಅಂದ್ರೆ ಅಡುಗೆ ಮಾಡಕ್ಕೆ ಮನಸ ಬರೋದಿಲ್ಲ, ಕಿರಿ ಕಿರಿ ಅನಿಸ್ತೈತಿ. ಏನು ಹಾಕಲಿ ಏನು ಹಾಕಲಿ ಅನಿಸ್ತೈತಿ ಟೊಮೆಟೊ ಇಲ್ಲ ಅಂದ್ರೆ. ಎಲ್ಲ ಮನೆ ಖಾಲಿ ದಿವಸ ತರಿಸೋದೇನ ತರಿಸಿ ಇಡ್ತೀವಿ ರೀ, ಒಳ್ಳೆ ಜೋಡ್ಸೋದು ಬಾರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಾರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ, ಮಸ್ತ್ ಅದೀವಿ. ಸ್ನೇಹಿತರು ಬೆಳಗ್ಗಿಂದ ಲಾಕ್ ಚಾಲ್ ಮಾಡ್ಕೋತೀನಿ ಬರ್ರಿ. ಇವತ್ತಿದ್ದೇನೆ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೋತೀನಿ. ಸ್ವಲ್ಪ ಹವಾ ತಂಡಿ ತಂಡಿ ಐತ್ರಿ, ಹಾಗಾಗಿ ಮನೋಗ ನೀರಿಟ್ಟಿನ್ರಿ ಕಾಸಾಕ. ನಮ್ಮ ತನೊಂದು ಜಾಗ ಆತ, ತನಗೊಂದು ನೀರು ಕಾಸಿ ಜಾಗ ಮಾಡಿಸಿ ಬಂದೀನಿ. ಈಗ ಅವನಿಗೆ ನಿನ್ನೆ ಹೆಸರು ಕಣ್ಣೆ ಹಾಕಿದ್ದೆ, ರಾತ್ರಿ ತಿನ್ನೋಕೆ ಕಷ್ಟ, ಪಲ್ಯಕ್ಕೇನಲ್ಲ. ತೊಳ್ಕೊಂಬಂದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೊಡತ್ತೇನು. ನೆನ್ಸಿದ ಕಾಳು ಕೊಡೋದ್ರಿಂದ ಮಕ್ಕಳಿಗೆ ಭಾಳ ಚಲೋ ರೀ. ಆಮೇಲೆ ಏನು ಇಷ್ಟಪಡ್ತಿಂತಾರ, ಒಂದು ಓಮ್ ರೂಢಿ ಮಾಡಿದ್ರ ಇಂಥದ್ದೇನಾರ ಅವರೇ ರೂಢಿ ಆಗ್ತಾರ. ಎದ್ಗುಟ್ಲೆ ಬಿಸ್ಕಿಟ್ ತಿನ್ಯಾ, ಏನದು ಚಿಪ್ಸ್ ತಿನ್ಯಾ, ಡಾಣಿ ತಿನ್ಯಾ ಅಂತ ನಿಲ್ತಾರೆ ಅವ್ರು ಇಂಥ ಕೊಡದೇ ಇದ್ರೆ. ಹಂಗಾಗಿ ಅದ್ರ ಬದಲಾಗಿ ಈ ಥರ ಕೊಟ್ಬಿಟ್ರೆ ಆರೋಗ್ಯನೇ ಇರ್ತೈತಿ, ಶಕ್ತಿನೇ ಬರ್ತೈತಿ, ಮತ್ತು ಹೊಟ್ಟೆನ ತುಂಬತ್ತೆ ನೆನೆಸಿದ ಕಾಳು ತಿನ್ನೋದ್ರಿಂದ. ತೊಗೊಂಡ ಓ ಮನೋಗು ನನಗೆ ಅಕ್ಕವ್ರಿ. ಈಗ ಮಂದಿದ್ದು ಜಾಕ ಮುಡ್ಸ್ಕೊಂಬಂದು ನಾಷ್ಟ ಅದನ್ನ ರೆಡಿ ಮಾಡಿಬಿಡ್ರಿ. ಸ್ನೇಹಿತರೆ ಈಗ ನಾಷ್ಟ ಮಾಡಿ, ಕರೆಂಟ್ ಹೋಗಿ ಒಂದು ತಾಸು ಹತ್ತು ಇನ್ನೂ ಕರೆಂಟ ಬರೋದು. ಅಡುಗೆ ಮನೆಯಾಗ ನಿಲ್ಸ್ಕೊಳ್ಳೋದು, ಮನೆಯಾಗ ನಿಲ್ಸ್ಕೊಡೋದು ಅಷ್ಟು ಶಕ್ಯ ಆಗತೈತಿ. ತನ್ನ ಹಸಿ ಅಂತ ಹಾಳಾಗತ್ತೇನೆ, ಹಂಗಾಗಿ ನಾಷ್ಟ ಮಾಡಾಕತ್ತೀನಿ. ನಾಷ್ಟಕ್ಕೆ ಇವತ್ತು ನೋಡಿ ರಾತ್ರಿ ಅನ್ನ, ಇಷ್ಟ ಅನ್ನ ಐತಿ, ಹಂಗಾಗಿ ಇದಕ್ಕೆ ಚಿತ್ರಾನ್ನ ಹಾಕ್ತೀನಿ. ಆದ್ರೆ ಡಿಫ್ರೆಂಟಾಗಿ ಹಾಕ್ತೀನಿ ರೀ, ತರಕಾರಿ ಏನಿಲ್ಲ. ಇವತ್ತು ತರ್ತಾರ ಗುರಾರ್ ಮಾರ್ಕೆಟ್, ಇವತ್ತು ಮಾಡ್ತಾರ ಒಣಮಿಶಿಗೆ ಮುರಿದಾಗಿ ಮಾಡಾಕತ್ತೀನಿ ರೀ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಭಾಳ ಮಸ್ತ್ ಇರ್ತೈತೆ ರೀ ತಿನ್ನಕ. ಆಮೇಲೆ ಒಬ್ಬರು ಸಿಸ್ಟರು ವೆಯ್ಟ್ ಲಾಸ್ ಬಗ್ಗೆ ಹೇಳ್ರಿ, ಲಾಗ್ ಮಾಡ್ರಿ ಲಾಗ್ ಮಾಡ್ರಿ ಅಂತೇಳಿ ಎಷ್ಟು ದಿನ ಆಯ್ತು ಕೇಳಾಗತ್ತಿ. ಸಾರಿ ಸಿಸ್ಟರ್, ನನಗೆ ಏನಾದರೂ ಟೈಮ್ ಸಿಗಲಿಲ್ಲ ಲಾಗ್ ಮಾಡೋಕೆ, ಈಗ ಹೇಳ್ತೀನಿ. ಅದ್ರದ್ದು ಹಾಗೆ ಸಪ್ರೇಟಾಗಿ ಲಾಗ್ ಮಾಡಿದ್ರೆ ಅದು ಅಷ್ಟು ಏನೋ ಅದಕ್ಕೆ ಅದೆಲ್ಲ ಸಪ್ರೇಟಾಗಿ ಕೂತ್ಕೊಂಡು ಹೇಳೋ ಬೇಡ, ಡೈರೆಕ್ಟಾಗಿ ಈಗ ನಾನು ನಿಮ್ಗೆ ಹೇಳ್ತೀನಿ. ಈ ಕಡೆ ನಾಷ್ಟ ಮಾಡಾಕತ್ತೀನಿ ನಾನು, ಚಿತ್ರಾನ್ನ ಮಾಡಾಕತ್ತೀನಿ. ಈ ಕಡೆ ರೆಸಿಪಿನ ಒಂದು ಏನೋ ಅಡುಗೆನಾಗತ್ತೆ, ನಾನು ವಾಯ್ಸ್ ವಿಡಿಯೋ ವಾಯ್ಸ್ ಕೊಟ್ಟಂಗೆ ಆಗುತ್ತೆ ಅಂತೇಳಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ಹೇಳ್ತೀನಿ. ಏನಪ್ಪ ಅಂದರೆ ಈಗ ನಮ್ಗೆ ಇವ್ ನಮ್ಮ ಮನೆಯಾಗ ಎಲ್ರದ್ದು ಆಲ್ಮೋಸ್ಟ್ ಸಿಜರಿನ ಆಗೈತೆ ರೀ. ನಾವು 4 ಜನ ಹೆಣ್ಮಕ್ಳಿಗೆ ಸಿಜರಿನ ಆಗಿರೋದು. ನಮ್ಮ ಫಸ್ಟ್ ನಮ್ಮ ಎರಡನೇ ಅಕ್ಕಗೆ ಅದು ಚಂದು ಆ ಥರ ಹುಟ್ಟೈತಲ್ಲ ರೀ, ಆ ಮಗು ಒಂದು ನಾರ್ಮಲ್ ಡೆಲ್ವರಿ ಆಗಿದ್ದ ನಮ್ಮ ಮನೆಯಲ್ಲಿ, ಮಿಕ್ಕಿದವ್ರಿಗೆಲ್ಲ ಸಿಜರಿನ. ಈಗ ನಾನು ನಂದೇ ಹೇಳ್ಬಿಡ್ತೀನಿ ನಂದು ಇದನ್ನು ಡೆಲಿವರಿ ಸ್ಟೋರಿ, ಅಲ್ಲ ಡೆಲಿವರಿ ಆದಮೇಲೆ ವೆಯ್ಟ್ ಲಾಸ್ ಹೆಂಗೆ ಮಾಡಿದೆ ಅಂತೇಳಿ. ಆ ಅಕ್ಕ ಅದೇ ಕೇಳಕತ್ತಿರೋದು, ಹೇಳ್ರಿ ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂತೇಳಿ. ನೀವು ಎಲ್ಲ ನೋಡಿರಿ ಮೊನ್ನೆ, ನಮ್ಮ ತಂಗಿ ನೋಡಿರಿ, ನನಗೂ ನೋಡಿರಿ. ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಈಗ ಡೆಲಿವರಿ ಆಗಿ ಮನೆಗೆ 5 ಡೇಸ್ ಇಲ್ಲ, ನಮ್ಮ ಕಡೆ ಹಾಸ್ಪಿಟ್ಲಾಗ ನಾರ್ಮಲ್ ಆದ್ರೆ 3 ದಿನಕ್ಕೆ ಹಿಂಗೆ ಕಳಿಸ್ಬಿಡ್ತಾರೆ, ಸಿದ್ರಿನ ಆದವ್ರಿಗೆ 5 ದಿನ ಇಟ್ಕೊಂಡು ಕಳಿಸ್ತಾರಲ್ಲ. ಅಲ್ಲಿಂದನೂ ಹಳ್ಳಿ ಕಡೆ ಬಾಣಂತನ ಮಾಡೋದು ಅದನ್ನ ಹೇಳ್ಕೊಳಕತ್ತೀನಿ, ನಾನು ಶೇರ್ ಮಾಡಕತ್ತೀನಿ ನಿಮ್ಮ ಜೊತೆಗೆ. ಸಾರಿ, ಇಲ್ಲಿ ಗಾಡಿಗಳ ಇದು ಸೌಂಡ್ ಭಾಳ ಐತ್ರಿ. ಏನಪ್ಪ ಅಂದರೆ ಬಾಣಂತನನ ನಿಮಗೆಲ್ಲ ಗೊತ್ತೈತಿ, ಮಾಮೂಲಿ ಹಳ್ಳಿ ಒಳಗಿದ್ದವ್ರಿಗೆಲ್ಲ ಗೊತ್ತಿರ್ತೈತಿ. ಬಿಸಿನೀರು ಕಾಯಿಸಿ 2 ಹೊತ್ತು ಬಿಸಿನೀರು ಹಾಕ್ತಿರ್ತಾರೆ, ಆಮೇಲೆ ಅದು ಬೆಂಕಿ ಕಾಸಕ್ಕೆ ಹೊಡ್ತಿರ್ತಾರೆ.
ಕುಪ್ಪಡ್ಕಿ ಅಂತೀವಿ ನಮ್ಮ ಸೈಡ್, ಅದು ಶಗ್ನಿಲಿ ಮಾಡಿರ್ತಾರಲ್ರಿ, ಅದು ಅದಕ್ಕೆ ಕೊಡ್ತಾರೆ. ಯಾವುದೇ ಐತಿ ಸಿರಿಸಿರಿನ ಆಗೈತಿ, ಇದನ್ನು ಕೊಡಬಾರ್ದು, ಇದು ಇನ್ಫೆಕ್ಷನ್ ಆಗುತ್ತೆ, ಅದು ಇದು ಯಾವುದು ನಂಬಲ್ರಿ. ಮೇನಾಗಿ ಹಳ್ಳಿ ಕಡೆ ಒಟ್ಟಿನಲ್ಲಿ ಗಟ್ಟಿ ಆಗಬೇಕು, ಹಾಂ ಗಟ್ಟಿ ಆಗಬೇಕು ಅಷ್ಟೇ. ಆ ಥರ ಅಷ್ಟೇ ಅವ್ರು ಹೆಂಗೆ ಹಿಂದಿಂದ ಮಾಡ್ಕೊಂಡು ಬಂದಿರ್ತಾರೋ, ತಮಗೆಲ್ಲ ಅವ್ರ ತಾಯಿಗಳು ಎಲ್ಲ ಹೆಂಗೆ ಮಾಡಿರ್ತಾರೋ ಅದೇ ಥರನ ಮಾಡ್ತಾರೆ. ನಮಗೂ ಕೂಡ ಸಿಸರಿನ ಆಗೈತೆ ಅಂತ ಹೆದರಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ಜನ ಹೆದರ್ತಾರೆ, ಪಾ ಸ್ಟಿಚ್ ಹಾಕ್ಯಾರ, ಇಷ್ಟು ದೊಡ್ಡ ಗಾಯ ಆಗಿರ್ತೈತಿ ಅಂತೇಳಿ. ಅವ್ರಿಗೆ ಹೊಸ್ತಲ್ರಿ, ಅವರೆಲ್ಲ ನಾರ್ಮಲ್ ಇಲ್ಲೋರು ಆಗಿರ್ತಾವ್ರು ಎಲ್ಲ. ಸಿಸರಿನ ನೋಡ್ಬಿಟ್ಲೆ ಅವ್ರಿಗೆ ಭಯ ಇರುತ್ತೆ, ಯಾಕಂದ್ರೆ ಗಾಯ ಅಷ್ಟು ದೊಡ್ಡದಾಗಿರ್ತೈತಿ. ಅದಕ್ಕೆಲ್ಲ ಅಂಜಾಕ್ ಹೋಗ್ಬಾರ್ದು. ನಾವೇನು ಮಾಡ್ತಿದ್ವಿ, ಎರಡು ಹೊತ್ತು ನೀರು ಹಾಕಿದ್ಬಿಟ್ಲೆ ಬೆಂಕಿ ಕಾಸ ಕೊಡ್ತಿದ್ರು. ಹೆವಿ ಅಂದರೆ ಹೆವಿ ಬೆಂಕಿ ಕಾಸ್ತಿದ್ವಿ. ಇದು ಹೆಂಗಂದ್ರೆ ಕೆಲವು ಜನ ಬೆಂಕಿಗೆ ಹೆದರ್ತಾರೆ, ಹಾಗಿಲ್ಲ. ಮೇನಾಗಿ ಎಲ್ಲ ಸ್ವೆಟ್ ಅಂದರೆ ಬೆವರು ಬಂದು ಅಷ್ಟು ಬೆಂಕಿ ಕಾಸ್ತಿರಲಿ ನಮ್ಮವ್ವ, ಬೆಂಕಿ ಕಾಸ್ರಿ ಅಂತೇಳಿ. ಆಮೇಲೆ ಅದು ಸ್ವೆಟ್ ಮೂಲಕ ಎಲ್ಲ ನಮ್ಮ ಕೊಬ್ಬಿನಾಂಶ ಅದೆಲ್ಲ ಹೋಗ್ತಿರ್ತೈತಿ, ಅದೊಂದು ಮಾಡ್ತಿದ್ವಿ. ಆಮೇಲೆ ಊಟದ ಬಾಣಂತಿಯರಿಗೆ ಆಹಾರ ಪದ್ಧತಿ ಏನು ಕೊಡ್ತಿರ್ತಾರಲ್ಲ, ಪದ್ಧತಿ ಹೆಂಗಿರ್ತೈತೆ ಅಂದ್ರೆ, ಎಣ್ಣೆ ಕಂಪ್ಲೀಟಾಗಿ ಎಣ್ಣೆ ಪೂರ್ತಿ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ ನಮ್ಮ ಕಡೆ. ಎಣ್ಣೆ ಕೊಡೋದೇ ಇಲ್ಲ, ಎಷ್ಟು ಹತ್ತಿರ ಒಂದು ತಿಂಗಳದವರೆಗೆ ಆದರೆ ಎಣ್ಣೆ ಹಾಕಿದ ಅಡುಗೆ ಯಾವುದೂ ಕೊಡೋದಿಲ್ಲ, ಬರೀ ತುಪ್ಪದಾಗ ಕೊಡ್ತಾರೆ. ತುಪ್ಪ ಹಾಕಿ ಮಾಡೋದು. ಆಮೇಲೆ ಹಸಿಮೆಣಸಿನ್ಕಾಯಿ ಕೊಡೋದಿಲ್ಲ, ಅದು ವಾತಾಗಿ ಹೆಣ್ಮಕ್ಳು ದಪ್ಪ ಹಾಕಾರ, ಎಣ್ಣೆಗಿನ್ನೂ ದಪ್ಪ ಹಾಕ್ತಾರೆ, ಹಸಿಮೈ ಅಂತೇಳಿ ಅದನ್ನು ಕೊಡ್ತಿರಲ್ಲ. ತುಪ್ಪ ಹಾಕಿ ಒಣ ಖಾರ ಪುಡಿ ಹಾಕಿ ಜಾಸ್ತಿ ಅಡುಗೆ ಮಾಡ್ತಿರ್ತಾರೆ ನಮ್ಗೆ, ಅಡುಗೆ ಮಾಡಿಕೊಡ್ತಿರ್ತಾರೆ ಅದನ್ನು ಉಪಯೋಗಿಸಿ. ಜೊತೆಗೆ ಏನದು ಬಜ್ಜಿ ಊಟ ಆದಮೇಲೆ ಬಜ್ಜಿ ಅಜ್ವಾನ ಅದನ್ನೆಲ್ಲ ತಿನ್ನೋದು, ಮಕ್ಕಳು ಹೆಲ್ದಿಯಾಗಿರ್ತಾರೆ, ನಮಗೂ ಕೂಡ ನಾವು ಹೆಲ್ದಿಯಾಗಿರ್ತೀವಿ. ಜೊತೆಗೆ ಏನಪ್ಪ, ಊಟ ಹೆವಿಯಾಗಿ ಊಟ ಮಾಡೋ ಹಾಗಿಲ್ಲ, ಊಟ ಮಾಡಿದ ಸ್ಟಿಚಸ್ ಇರ್ತವೋ ಅದೆಲ್ಲ ಭಾಳ ತೊಂದರೆ ಆಗಿರ್ತೈತಿ, ಪೇನ್ ಆಗುತ್ತೆ ಹೊಟ್ಟೆ ಭಾರ ಆಯ್ತಂದ್ರೆ. ಜಾಸ್ತಿ ಊಟ ಮಾಡಿದ್ವಿ ಅಂದ್ರೆ ಸ್ವಲ್ಪ ಬಿಟ್ಟು ಬಿಟ್ಟು ಸ್ವಲ್ಪ ಏನೋ ಒಂದು 80% ಅಷ್ಟೇ ಊಟ ಮಾಡಬೇಕ್ರಿ, ಅವಾಗ ಒಂದು ತಿಂಗಳು ಒಪ್ಪತ್ತಾದ್ರೆ ಅಷ್ಟು ಮಾಡಬೇಕು. ನೆಕ್ಸ್ಟ್ ಏನಾಯ್ತಲ್ಲ, ನೀರಿನ ವಿಷಯ, ಊಟದ ಈ ಥರ ಆಯಿತು ನೀರು. ಆಮೇಲೆ ಅನ್ನ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕ್ರಿ, ಏನಿಲ್ಲ ಅಂದ್ರೆ 3 ತಿಂಗಳು ಅನ್ನ ಬಿಟ್ಬಿಡ್ಬೇಕು. ನಂಗೆ 3 ತಿಂಗಳೇನು ಬಿಡಲಿಲ್ಲ, ಒಂದೂವರೆ ತಿಂಗಳು ಬಿಟ್ವಿ ಅನ್ನ ಕಂಪ್ಲೀಟಾಗಿ. ನಮ್ಮ ತಂಗಿದು ಗೊತ್ತಿಲ್ಲ, ಅವಳು ಅದನ್ನೆಲ್ಲ ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ, ನನಗೆ ಮಾಡಿದ್ದನ್ನ ಹೇಳತ್ತೀನಿ. ನಾನು 1.5 ತಿಂಗಳು ಅಷ್ಟು ಅನ್ನ ಬಿಟ್ಟಿದ್ದೆ, ಯಶ್ಮಡ್ರಿ ಅನ್ನ ನಮ್ಮ ಮುಟ್ಟೋಕೋಬೇಡ ಅಂತ ಅಂದಿದ್ರು. ಒಟ್ಟು ಅನ್ನ ತಿಂದಿಲ್ಲರಿ ನಾವು 1.5 ತಿಂಗಳವರೆಗೂ, ಬರೇ ಉಪ್ಪಿಟ್ಟು ಇಂಥದ್ದು ಕಡುಬು ಅಂತ ಮಾಡಿಕೊಡ್ತಾರೆ ನಮ್ಮ ಕಡೆ, ಗೋಧಿ ಹಿಟ್ಟಿಲ್ಲ ಕಡುಬು, ಅದಕ್ಕೆ ಸ್ವೀಟ್ ಹಾಕಿ ಮಾಡಿಕೊಟ್ಟಿರ್ತಾರೆ ಆ ಕಡುಬು ಇಂಥದ್ದು. ಆಮೇಲೆ ಏನದು, ಆಮೇಲೆ 1 ತಿಂಗಳಾದಮೇಲೆ ರೊಟ್ಟಿ ಮಾಮೂಲಿ ಚಪಾತಿ ಅವಾಗ ಕೊಡ್ತಾರೆ, ತರಕಾರಿ ಅದೆಲ್ಲ ಹಿಂಗಿರ್ತದೆ ಸ್ನೇಹಿತರೆ. ಜೊತೆಗೆ ಮೇನಾಗಿ ಬರೋದು ನೀರಿಂದ, ನೀರು ಹೆವಿ ಅಂದರೆ ಹೆವಿ ನೀರು ಕುಡಿಬೇಕು, ಅದು ಬಿಸಿ ನೀರು ಕುಡಿಬೇಕು. 1 ವರ್ಷದವರೆಗೆ ಬಿಸಿ ನೀರು ಕುಡಿಬೇಕು ಸ್ನೇಹಿತರೆ. ಬಿಸಿನೀರು ಕುಡಿದ್ರೆ ನಮ್ಮದು ಫ್ಯಾಟ್ ಬರ್ನ್ ಆಗುತ್ತೆ, ಬೊಜ್ಜೆಲ್ಲ ಕರಗ್ತೈತ್ರಿ. ನೀವು ನಮ್ಮ ಹತ್ರ ಗೊತ್ತಿಲ್ಲ, ನಮ್ಮ ತಂಗಿ ಈಗ ಮೊನ್ನೆ ಹೋದ ನಾನು ಬೈದು ಬಂದಿನಿ, ಹೀಟ್ ಆಪ್ರೆ ಹೀಟ್ ಆಗಿಲ್ಲರಿ ಅವಳು, ಬಿಸಿನೀರು ಕುಡಿದು ಬಾಯಾಗೆಲ್ಲ ಮತ್ತೆ ಬಾಯಾಗೆಲ್ಲ ಮೌತ್ ಅಲ್ಸರ್ ಆಗಕತ್ತಿದ್ವು ಅಷ್ಟು ಬಿಸಿನೀರು. 1 ವರ್ಷದವರೆಗೆ ನಾನು ಮನ್ವಿತೆಗೂ ಫಸ್ಟ್ ಬರ್ಡೇವರೆಗೂ ಬಿಸಿನೀರು ಕುಡ್ದಿದೆ, ನಮ್ಮ ತಂಗಿನ ಹಾಗೆ ಮಾಡಿದ್ಲು. ಬಿಸಿನೀರು ಒಟ್ಟೆ ಬಿಡಬಾರ್ದ್ರಿ, 3 ಹೊತ್ತು ಕುಡಿದ್ರೆ ಬಿಸಿನೀರು ಕುಡಬೇಕು, ಮಗುಗೆ ಹೀಟ್ ಆಗಲ್ಲೇನ್ರಿ ಅಂತಿರ್ತಾರೆ ಕೆಲವು ಜನ. ಅದು ಸ್ಟಾರ್ಟಿಂಗ್ ಸ್ವಲ್ಪ ಹಂಗಾಗುತ್ತೆ, ಆಮೇಲೆಲ್ಲ ಮಕ್ಕಳು ಅಡ್ಜಸ್ಟ್ ಆಗ್ತಾವೆ ರೀ. ಬಿಸಿನೀರು ಹೆಲ್ತ್ ಕೂಡ ಭಾಳ ಒಳ್ಳೇದು ರೀ, ಮಕ್ಕಳಿಗೂ ಒಳ್ಳೆಯದು ನಮ್ಮ ಬಾಣಂತಿಯರಿಗೂ ಒಳ್ಳೆಯದು. ಬಿಸಿನೀರು ಕುಡಿಬೇಕು, ತಣ್ಣೀರು ಮುಟ್ಲಿಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಹೋಗಲಿ, ನಿಮ್ಗೆ 1 ವರ್ಷ ಆಗಲ್ಲಪ್ಪ ನಮ್ಗೆ ಅಂತಂದರೂ ಕೂಡ 1-6 ತಿಂಗಳಾದರೂ ಬಿಸಿನೀರು ಕುಡಿಬೇಕಾಗುತ್ತೆ. ಆವಾಗ ಬೊಜ್ಜು ಈ ಥರ ಹೆಂಗಿದ್ವಿ ಹಂಗೆ ಸಣ್ಣ ಆಗ್ತೀವಿ. ಆಹಾರ ಪದ್ಧತಿ ಒಳಗೆ ಮೇನಾಗಿ ಬಾಣಂತಿಯವರು ಅನ್ನ ಬಿಡ್ಬೇಕು ರೀ, ಅನ್ನಕ್ಕೆ ಭಾಳ ದಪ್ಪ ಆಗ್ತಾರೆ. ಇದು ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಐತೆ ನಮ್ಮ ಮನೆಯಾಗ, ಅನ್ನ ತಿಂದವ್ರು ಹೆಂಗೆ, ಅನ್ನ ಬಿಟ್ಟರೆ ಹೆಂಗೆ, ಆ ಥರ ಎಲ್ಲ ನಂಗೆ ಗೊತ್ತಿರೋದಿಷ್ಟು ನಾನು ಫಾಲೋ ಮಾಡಿದ್ದು ಇಷ್ಟೈತೆ ಸ್ನೇಹಿತರೆ. ಇದೆಲ್ಲ ನಿಮ್ಗೆ ಹಾಕಾಗ ಏನದು ಯೂಸ್ ಆಗುತ್ತೆ ಅನ್ಕೋತೀನಿ. ಈ ಥರ ಅಂತೂ ಇತ್ತು ನೋಡ್ರಿ ನಮ್ಮದು ವೆಯ್ಟ್ ಲಾಸ್ ಜರ್ನಿ, ಈ ಥರ ಬಾಣಂತನ ಎಲ್ಲ ಈ ಥರ ಮಾಡಿದ್ರು ನಮಗೆ. ಆಮೇಲೆ ಮಾಮೂಲಿ ಮಕ್ಕಳಿಗೆಲ್ಲ 2 ಹೊತ್ತು ಏನು ಎಣ್ಣೆ ಸ್ನಾನ ಮಾಡಿಸೋದು, ನಮಗೂ 1 ತಿಂಗಳವರೆಗೆ 2 ಹೊತ್ತು ನೀರು ಹಾಕ್ತಿರ್ತಾರೆ. ಮತ್ತೇನಿತ್ತು ಇಷ್ಟ ಸ್ನೇಹಿತರು, ಮತ್ತೇನೂ ಇಲ್ಲ. ಅವಾಗ ಹಣ್ಣು ಅದೆಲ್ಲ ಕಡಿಮೆ ಕೊಡ್ತಿದ್ರು, ಆದರೆ ಕಡಿಮೆ ನಾವು ಏನದು ಊಟ ತಿಂದು ಇದಾಗಿದೆ ಜಾಸ್ತಿ ತುಪ್ಪ. ಆಮೇಲೆ ಈ ಥರ ಪ್ರತಿ ಅಡುಗೆಗೂ ತುಪ್ಪ ಯೂಸ್ ಮಾಡಿಕೊಂಡು ಅಡುಗೆ ಮಾಡಿಕೊಡ್ತಿದ್ರು. ಇಷ್ಟಿತ್ತು ಸ್ನೇಹಿತರೆ ನಂದು ವೆಯ್ಟ್ ಲಾಸ್ ಜರ್ನಿ. ಮತ್ತು ಏನಾಗ ಗೊತ್ತಲ್ಲ, ಇದಕ್ಕೂ ಇನ್ನೂ ಇನ್ ಡೀಟೇಲ್ ಆಗಬೇಕಂದ್ರೆ ಮತ್ತೆ ನೆಕ್ಸ್ಟ್ ಯಾವಾಗಲೂ ಒಂದು ಸರಿ ಲಾಗ್ ಮಾಡ್ತೀನಿ. ಓಕೆ, ಈಗ ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಣ ಬರ್ರಿ. ಇನ್ನು ಏನಪ್ಪ ಅಂದರೆ ಬೆಳಗ್ಗೆಯಿಂದ ಅಡುಗೆ ಅದೆಲ್ಲ ಸಾರಿ ಏನು ಮಾತಾಡ್ತಾ ನಂಗೆ ಗೊತ್ತಾಗೋದು ತಡ್ರ ನಿಮಿಷ. ಹಾಂ, ಇವತ್ತು ಬೇಗ ಬರೋರಿದ್ರೆ ಯಜಮಾನ್ರು ಫೋನ್ ಮಾಡಿದ್ದೆ, ಆದ್ರೆ
ಮಾರ್ಕೆಟ್ ಮಾಡ್ಕೊಂಬರ್ರಿ ಅಂತ ಹೇಳಿದೆ ನಾನು. ಮತ್ತೆ ವಾಪಸ್ ಮಾರ್ಕೆಟಿಗೆ ಹೋಗಿರ್ಬೇಕು, ಮಾಡ್ಕೊಂಬರ್ತಾರ. ಯಾಕಂದ್ರೆ ತರಕಾರಿ ಇಲ್ಲಿ ಬಂದಿತ್ತು, ನಾನು ಸ್ವಲ್ಪ ತೊಗೊಂಡಿನಿ, ಇಲ್ಲೇ ಇಟ್ಟೀನಿ ಅಲ್ಲಿ. ಮತ್ತೆ ಇದು ಸಿದ್ಧ ಇರೋದನ್ನ ಹಾಕೊಂಬರಿದ್ದೀನಿ. ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಎಷ್ಟು ಭಾರ ಈಗ ರೀ? ಈಗ ಅಲ್ಲ ಬರೆಯೋ ಗೊತ್ತಿಲ್ಲ, ನಾನು ಮಾರ್ಕೆಟ್ ಮಾಡಲ್ಲ. ಒಟ್ಟು 30 ರೂಪಾಯಿ ಕೆ ಜಿ ಸಿಕ್ಕೋ ಇಲ್ಲಿ ಮನೆ ಮುಂದೆ. ಒಣಗಡ್ಡಿ ಇದ್ರೆ ಚಲೋ ಐತಿ. ಮೆಣಸಿನ್ಕಾಯಿ ಮಾತ್ರ ಏನು ರೇಟ್ ಅಪ್ಪ, 30 ರೂಪಾಯಿ ಪಾ ಕೆ ಜಿ ಅಂತ್ರಿ. ನಾನು ಶಾಖ ಆಗ್ಬಿಟ್ಟೆ. ಅದ್ರಾಗ ಅವರು ನಾವು ಖಾರ ತಿನ್ನೋ ಕಡಿಮೆ ಇಲ್ಲರಿ, ಅವರು ತಿನ್ನಕ್ಕೆ ನೀವು ಒಬ್ಬಕ್ಕೆ ಎಲ್ಲಿ ತೋಕೆವನ್ನು ಅಂತೇಳಿ ಅಂತ ಅಂದ್ಬಿಟ್ಟು. ಆದರೆ 20 ರೂಪಾಯಿದು ರೇಟ್ ಹಾಕ್ಸಿರಿ ಅಂದಿಷ್ಟು ಬಂದವು 20 ರೂಪಾಯಿದು. ಆಮೇಲೆ ಬೆಂಡೆಕಾಯಿ ತೊಗೊಂಡಿನಿ. ಆ್ಯಕ್ಚುಲಿ ಇವತ್ತು ಅಡುಗೆಗೆ ನಾನು ಬೆಂಡೆಕಾಯಿ ಗೊಜ್ಜು ಇಲ್ಲ ಸಾರು ಯಾವ್ದಾರು ಒಂದು ಮಾಡ್ಬೇಕು ಅಂದ್ಕೊಂಡೆ, ಆದ್ರೆ ಮಾಡಲಿಲ್ಲ, ಬೇರೆ ಮಾಡೀನಿ. ಈ ಗಡಿ ಮನೆಗೆ ಹೋಗ್ತೀನಿ, ತೋರಿಸ್ತೀನಿ. ಏನಪ್ಪ ಅಂದರೆ ಮಿಕ್ಸ್ ಕಾಳಿನ ಸಾರು ಮಾಡಾಕತ್ತೀನಿ. ಯಾವ್ದ್ಯಾವ್ದು ಹಾಕೀನಿ ಅದೆಲ್ಲ ಹುಡುಗಿನ ಕೆಮ್ಮ ಕಡಿಮೆ ಆಗಿಲ್ರಿ ಮಲ್ಕೊಂಡೈತಿ. ಕರೆಂಟ್ ಇನ್ನೊಂದು ಕರೆಂಟ್ ಮುಂಜಾನೆ ಎಷ್ಟು 8 ಗಂಟೆಗೆ ಹೋಗಿದ್ದು, ಎಷ್ಟು 10 ಗಂಟೆಗೆ ಬಂದೈತಲ್ಲ, 10 ವರೆಗೆ ಬಂದೈತ್ರಿ. ಹತ್ತುವರೆಗೆ ಐತೆ ಕಂದ, 10 ವರೆಗೆ ಬಂದೈತಿ. ವಾಪಸ್ ಮತ್ತೆ ಈಗ ಹೋಯ್ತು, ಈಗ ಬಂದೈತಿ. ಬರೀ ಹೋಗೋದು ಬರೋದು ಮಾಡಾಕತ್ತೈತಿ, ಗೊತ್ತಿಲ್ಲ ಏನಾಯ್ತು ಅಂದ ಪ್ರಾಬ್ಲಮ್ ಐತಿ ಇದು. ಅದು ಹೌದ್ ಅವ್ನ ಬಗ್ಗೆ ಚೇಂಜ್ ಐತ್ರಿ, ಕೆಮ್ಸೋದಾಗಿ. ಇದು ಸುವರ್ಣ ಚಾನಲ್ ಈಗ ಏನು ಸುವರ್ಣ ಗ್ರಹ, ಯಾರ್ಯಾರು ನೋಡಾಕತ್ತೀರಿ ಕಮೆಂಟ್ ಮಾಡ್ರಿ. ನಾವು ನೋಡಾಕತ್ತೀವಿ. ನಮ್ಮ ಮನೆ ದಿನ ಹಚ್ಚಿ ಕೂತಿರ್ತಾನೆ ಅದನ್ನ ಬೊಂಬಾಟ್ ಮುಗಿಸಿ 3 ರೂಟ್ಲ ಅದು ಹತ್ತತ್ತ ಅದು ಇರುತ್ತ, ಅದು ಮುಗಿಯೋರಿಗೆ ಸುವರ್ಣ ಇರ್ತದೆ. ಆಮೇಲೆ ಮತ್ತೆ ಚಾನಲ್ ಚೇಂಜ್ ಒಂದ್ಗಂಟೆ ಹೌದಾ? ಬರ್ಗೀಗ ಇದು ರಾತ್ರಿ ಮಾಡಿದ್ರಾಯ್ತಂತ ಬಿಟ್ಟೆ. ಅಡುಗೆದು ಬೇರೆ ಪ್ರೋಗ್ರಾಮು ಐತಿ, ತೋರಿಸ್ತೀನಿ ಅಡುಗೆಗೆ ಏನೇನು ಮಾಡಿದೆ ಅಂತೇಳಿ. ಈಗ ನೋಡ್ರಿ, ಅನ್ನ ಮಾಡೀನಿ, ಮಡಿಕೆ ಒಳಗೆ ಅನ್ನ ಮಾಡೀನಿ, ಫುಲ್ ಮಾಡಿಬಿಟ್ಟಿನಿ ರೀ. 2 ಹೊತ್ತಿಗೆ ಹಂಗಂಗೆ ಹೊಳೆ ಬೇಡ ಇಡೋದು ಬೇಡ ಅಂತೇಳಿ ಈಗ ಎಲ್ಲ ಕಾಳು ಇಲ್ಲಿ ಕುದಿಸಿಟ್ಟೀನಿ. ಈಗ ಇದನ್ನು ಸಾರು ಮಾಡಬೇಕು. ಮುದ್ದೆ ಮಾಡೋದು ಬಿಡೋದು ಅವ್ರು ಬಂದಮೇಲೆ ನೋಡ್ತೀನಿ. ಇಲ್ಲ ಮಾಡಂತಂದ್ರೆ ಮುದ್ದೆ ರಾಗಿ ಮುದ್ದೆ ಮಾಡ್ಬೇಕು ರೀ. ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೆ, ರೊಟ್ಟಿ ಹಿಟ್ಟು ಹಾಕ್ಸಿಲ್ಲ ರೀ. ಇನ್ನು ಒಳ್ಳೊಳ್ಳೆ ಗೇಮ್ಸ್ ಆಡ್ಸಾಕತ್ತೆ ರೀ. ಅದು ನೋಡಿ ಮಮ್ಮಿ ನೋಡು ಚಂದ ಐತಿ, ಮಮ್ಮಿ ನೋಡು ಚಂದ ಐತೆ ಅಂತಾನ. ಮತ್ತೆ ಬನ್ನ ಪಪ್ಪ. ಯಪ್ಪ ಒಡ್ದಿ ಯಾಕಂದ ನೀನು ಅದನ್ನ? ಓ ಕಿರಾಣಿ ಹೇಳಿದ್ರಿ, ನಿನ್ನೆನ ಹೇಳಿದ್ದೆ ಮಳೆ ಬಂತು ರಾತ್ರಿ ತರಲಿಲ್ಲ. ಈಗ ಸರಿ ಇಲ್ಲಿ ಕಂದ ತೊಗೊಂಬಂದ್ರು ಎಲ್ಲ ಮನೆ ಕಲೆ ದಿವಸ ತರಿಸೋದೇನ ತರಿಸಿ ಇಡ್ತೀವಿ ರೀ. ಒಳ್ಳೆ ಜೋಡ್ಸೋದು ಭಾರಿ ಕಷ್ಟ, ಎಲ್ಲನೂ ಮಾಡ್ಬೇಕು ಈಗ. ಮಾರ್ಕೆಟ್ನ ಖಾಲಿ ಮಾಡಿ ಬನ್ನ ನಿಮ್ಮ ಪಪ್ಪ. ಸರಿ, ಕುದಿಸಿದ್ದು ಕಾಳು ಹಾಕ್ಕೊಟ್ಟಿನಿ ರೀ. 4 ಥರ ಕಾಳು ಖಾಲಿ ಮಾಡಿ ಅಂತ ತೋರ್ಸಕ್ಕೆ ಒಳಗೆ ತೋರಿಸ್ತೀನಿ. ಓಪ್ಪ ಮನಗೆ ಸಾಕಂತ. ಸರಿ, ಇಬ್ಬರಿಗೆ ಹಾಕ್ಬಿಟ್ಟಿದ್ರು ಸರ್ ಸ್ವಲ್ಪ ತಿಂದ ಮನೆ ಇಂಥವೆಲ್ಲ ತಿನ್ನೋದು ಕಡಿಮೆ, ತನೂ ತಿಂತಾನೆ ಕಾಳು ಇಂಥದ್ದು. ಕುದಿಸಿದ ಕಾಳು ಕುದಿಸಿದ ಕಾಳು ಎಲ್ಲ ಮುಗಿಸಿನಿ ರೀ. ಸ್ವಲ್ಪ ಮಾಡಾಕ್ತೀನಿ, ಒಳ್ಳೊಳ್ಳೆ ಹಾಕಿದ್ದೆ. ಏನೇನಂದ್ರೆ ಅಲಸಂದಿ ಕಾಳು, ಅಲಸಂದಿ ಕಾಳು, ಆಮೇಲೆ ತೊಗರಿಬೇಳೆ, ಹುರುಳಿ ಕಾಳು, 3 ಹಾಕಿನಿ ರೀ. 3 ಥರ ಹಾಕಿ ಒಳ್ಳೊಳ್ಳೆ ಹಾಕಿನಿ, ಕುದಿಸಿ ಈ ಥರ ಸ್ಪೂನಿಲೆ ಈ ಥರ ಇದು ಮಾಡಿಟ್ಟಿನಿ ರೀ. ಒತ್ತಿ ಒತ್ತಿ ಅದನ್ನ ಇದು ಸ್ಮ್ಯಾಶ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಇಷ್ಟ ಆಗೈತೆ ಸಾಕು, ಇಷ್ಟ ಥರ ಹೊಸ ಸಾರು ಹೊಸ ಟೇಸ್ಟ್ ಇರುತ್ತೆ ಮಾಡಬೇಕು. ಇಟ್ಟಿನಿ ಟೊಮೆಟೊ ಹಣ್ಣು ಇಲ್ಲಿ ಬಿಟ್ಟಿನಿ ರೀ, ಇಲ್ಲೊಂದು ಸಾರು ಆಗಿರೋದಿಲ್ಲಿ. ಈಗ ತೊಗೊಂಬಂದು ಟೊಮೆಟೊ ಹಣ್ಣು ಹೆಚ್ಚಿ ಸಾರಿಗೆ ಒಗ್ಗರಣೆ ಕೊಡ್ತೀನಿ. ಸಂಜೆ ಅಲ್ಲದೆ ಮಾಡ್ಬೇಕಂತ ನೋಡ್ರಿ ಮಗ್. ಯಾರು ಬರಲ್ಲ ಅಂತ ಗಿರಾಕಿ ಅಪ್ಪಲ್ ತನ್ನ. ಹಾ ನೋಡಿ ಹೇಳೋಣಾಗ್ಲೇ, ಹಾ ಅಪ್ಪಲ್ ತಂದು ಸುಮಾರು ತಿಂಗಳಾಗೈತಿ. ಈಗ ಹೆಂಗಿತ್ತು ತಿನ್ನಲ್ಲ ಅವ್ರ? ಹೋಗ್ಬಿಟ್ಟು ಬನ್ನಿ ಚಿಕ್ಕ.
ಕೆಡಿಸ್ತಾರ ಮನೆ. ಆಯ್ತು ಸಂಜೆ ಏನ್ ಮಾಡ್ಬೇಕು? ಗಿರ್ಮಿಟಿ ಮಾಡ್ಬೇಕಂತಾರ ಸಂಜೆ, ಗರಿ ಗರಿ ಗಿರ್ಮಿಟಿ ಮಾಡ್ಬೇಕಂತ. ಸ್ನ್ಯಾಕ್ಸಿಗೆ ಅದಕ್ಕೆ ಹಣ್ಣೀಗ ತಿಂತಾನಂತ. ಏ ಚಪ್ಪಲ್ ಸೀದಾ ಹಾಕಮ್ಮ, ಉಲ್ಟಾ ಮಾಡಿ. ಟೈಮ್ ನೋಡ್ರಿ, 2:30. ನಾನೀಗ ಮಾರ್ಕೆಟ್ ಹೋಗಿದ್ದೆ, ಗುರುವಾರ ಮಾರ್ಕೆಟ್. ಆಲ್ರೆಡಿ ನಿಮ್ಗೆ ಎಷ್ಟೆಲ್ಲ ತೋರಿಸಿನಿ, ಇವತ್ತು ಗುರುವಾರ ರೀ ಮಾರ್ಕೆಟ್ ಹೋಗಿದ್ದೆ. ಮಾರ್ಕೆಟಿಂದ ಬನ್ನಿ, ಇಲ್ಲೇ ಅದಾವು. ನಂಗೆ ಭಾಳ ಹಸಿ ಹೋಗೈತೆ ಅಂತನ್ನಿ. ಅನ್ನ ರೆಡಿ ಮಾಡಾಡು. ಸಾಂಬಾರು ಮಾಡಕ್ಕೆ ಟಮಾಟೆ ಸಂಬಂಧ ತಿಳಿಸಿದ್ದ ಸಾರು ಮಾಡಕತ್ತಿ. ಆಗುತ್ತೆ ಇಲ್ಲಿ ಇವತ್ತು ಆಗುತ್ತ? ಹಾಂ. ಏನೇನು ಚಂದ 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 ಅಲ್ಲ, ರುಚಿ ಕಾಣಿಸುತ್ತೆ. ರುಚಿನ ಹಂಗೈತಿ ಇವತ್ತಿನ ಸಾರಿದ್ದು, ಭಾಳ ಸ್ಪೆಷಲ್. ಕೆಟ್ಟ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ಪ್ರಶ್ನೆ ಹಾಕುವಾಗ ಏನೇನೋ ಹಾಕಿ ಮಾಡಿರುವಂಥ ಸಾರು, ಏನೇನೋ ಅಲ್ಲ, ಮಿಕ್ಸ್ ಕಾಳು ಸಾರು ಸಖತ್ತಾಗೈತೆ ಟೇಸ್ಟ್ ಮಾತ್ರ. ಹೌದಾ? ಯಾಕಂದ್ರೆ ಫ್ರೆಶ್ ಟೊಮ್ಯಾಟೊ ಹಣ್ಣು ಕೊತ್ತಂಬರಿ ಬಂತ್ರಿ ನನಗೆ. ಟೊಮ್ಯಾಟೊ ಮತ್ತು ಕೊತ್ತಂಬರಿ ಇಲ್ಲ ಅಂದ್ರೆ ಅಡುಗೆ ಮಾಡಕ್ಕೆ ಮನಸ್ಸ ಬರೋದಿಲ್ಲ. ಕಿರಿ ಕಿರಿ ಅನಿಸ್ತೈತಿ, ಏನು ಹಾಕ್ಲಿ ಏನು ಹಾಕ್ಲಿ ಅನಿಸ್ತೈತಿ ಟೊಮ್ಯಾಟೊ ಹಣ್ಣು ಇಲ್ಲ ಅಂದ್ರೆ. ಏನೋ ಒಂಥರ ಅಡುಗೆ ಏನೋ ಹಾಕಿದ್ರು ಒಣ 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 ಅನಿಸ್ತೈತಿ. ಟೊಮ್ಯಾಟೊ ಹಣ್ಣು ಫ್ರೆಶ್ ಹಣ್ಣು ಟೊಮ್ಯಾಟೊ ಹಣ್ಣು ಬೇಕು, ಅಲ್ಲ ಫ್ರೆಶ್ ಹಣ್ಣಾಗಿದ್ದ ಹಣ್ಣು ಹಣ್ಣು ಇರೋ ಟೊಮ್ಯಾಟೊ ಆಗಬೇಕು, ಕೊತ್ತಂಬರಿ ಇರ್ಬೇಕ್ರಿ ಅಂದ್ರೆ ಅಡುಗೆ ಮಾಡಕ್ಕೆ ಭಾಳ. ನಿನ್ನೆ 4 ಟೊಮ್ಯಾಟೊ ಇದ್ದಲ್ಲ, ಅವು ಹಣ್ಣು ಇಲ್ಲ ಅಂತ ಚೆಲ್ಲಿದ್ದೇನೆ ಅವನು, ಅದಕ್ಕೆ ಕುದಿದೇನೆ. ಒಂಚೂರು ಏನು ಹಾಕಿದ್ರೆ ಏನೇ ಇಲ್ಲ, ಹೆಚ್ಚಿದಂಗೆಲ್ಲ ಒಳಗಡೆ ಕಾಯಿ 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 ಹಂಗದು ಕೆಂಪನು. ಅದ್ರ ಸಂದರ್ ಟೊಮ್ಯಾಟೊ ಬರೋ ವೇಟ್ ಮಾಡತ್ತಿದ್ದೇನೆ. ಚಂದ ಕಾಣತ್ತಲ್ಲ ಸಾರಿ, ಕಲರ್ಫುಲ್ ಆಗಿ ಬಂದಿದ್ದ ಕಾರ್ ಸಾರು. ಬಾ ಕಾರು ಅಲ್ಲ ಸಾರು, ಸಾರು ಕಾರು ಎಲ್ಲ ಒಂದೇ. ಬಾ ಬರೋ ಊಟ ಮಾಡಣ ಬರ್ರಿ, ಬರೋಣ ಹಾಕ್ಕೊಡು. ಎಲ್ಲ ಇಲ್ಲಿ ಅದಾವು, ಆಮೇಲೆ ಎತ್ತಿಡು. ಮೊದ್ಲು ಹಸಿವಾಗೈತೆ, ಊಟ ಮಾಡಿ. ಊಟ ಮಾಡಿ ಎಲ್ಲ ನೀಟಾಗಿ. ನಿಮ್ಮ ಹಿರಿ ಮಗನಿಗೆ ಸವ ಇಚ್ಛೆ ಊಟ ಮಾಡಕ್ಕ ಚಪಾತಿ ಪಲ್ಯ ರೊಟ್ಟಿ ಪಲ್ಯನ ನಾವು ಹಚ್ಚಿ ತೋರ್ಸಿತಾನ, ಇಲ್ಲ ಗ್ರೇವಿ ಹಾಕೊಡ್ಬೇಕಾದಾಗ ಒಟ್ಟು ಕೈ ಮುಟ್ಟ ಚಾ ಮಾಡ್ದ. ನಾವು ಹಂಗ ಕಲ್ಸಿದ ಪಾಠ ಹಂಗೈತ್ರಿ, ಏನ್ ಮಾಡಕ್ ಬರಂಗಿಲ್ಲ. ಅನ್ನ ಸರ್ ಅಷ್ಟು ಮನು, ಅನ್ನ ಸರ್ ರೈಸ್ ಬಾತು ನಾಷ್ಟಾ ಉಂಟ ಸರಿ. ಸ್ನೇಹಿತರೆ ನೋಡ್ರಿ, ಊಟ ಎಲ್ಲ ಆಯ್ತು, ಬಾಂಡೆ ಎಲ್ಲ ಬಳಿಚಿದ್ದೀನಿ. ಹಾಕಂದ ಬೀಳಿ ಬಾಂಡೆ ಎಲ್ಲ ಬಳಿಚಿದ್ದೀನಿ. ಬಾಂಡೆ ಮಳಿಗಳು ಬಿಟ್ಟೈತ್ರಿ ಹೊರಗಡೆ, ಅವರು ನೋಡ್ಕೊತಾರ ಖುಷಿ ಪಡಕತ್ತಾರ. ಕಿರಾಣಿ ಮತ್ತೆ ತರಕಾರಿ ಎಲ್ಲಾನ ಜೋಡಿಸ್ಕೋಬೇಕು. ಒಟ್ಟಿನಲ್ಲಿ ಮಧ್ಯಾಹ್ನ ಆದ್ರೂ ಕೂಡ ಸ್ವಲ್ಪ ರೆಸ್ಟ್ ಮಾಡೋದಂದ್ರ ಟೈಮ್ ಇರಲ್ಲ, ಮತ್ತೆ ಕೆಲಸ ಏನಾದ್ರು ಇದ್ದೇ ಇರ್ತಾವು. ಅದ್ರ ಜೊತೆಗೆ ಈಗ ಭಾಳ ದಿನ ಇಡ್ಲಿ ಇಡ್ಲಿ ಮಾಡಿಲ್ಲ, ಊರು ಅದಾಡಿಗೆಲ್ಲ ಮನೆಯಾಗ ಮಾಡಿಲ್ಲ, ಅದಕ್ಕೆ ರೇಷನ್ ಹಾಕಿದ್ರೆ ಇಡ್ಲಿ ಮಾಡ್ತಾರಂತ್ರಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ, ಹೆಂಗೆ ಬರ್ತಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆದರೆ ನಾಳೆ ಲಾಗ್ ಮ್ಯಾಗ ಪಕ್ಕ ಶೇರ್ ಮಾಡ್ಕೋತೀನಿ. ಆಪಲ್ ಅದ ಪಪ್ಪ ಆಪಲ್ ತಂದ್ರಿ ತೋರಿಸ್ಕೊಂಡು ಶೇರ್ ಮಾಡ್ಕೋತೀನಿ, ಟ್ರೈ ಮಾಡಕತ್ತೀನಿ ಹೆಂಗೆ ಬರ್ತಾವ ಅಂತೇಳಿ ನೋಡೋಣ. ಅದಕ್ಕೆ ನಾನು ಆ್ಯಕ್ಚುಲಿ ದೋಸೆಗೆ ಅಂತೇಳಿ ತೊಗೊಂಡ್ರಿ, ದೋಸೆ ಮಾಡೇ ಮಾಡೀನಿ ಗೊತ್ತೈತಿ. ಇಡ್ಲಿ ಕಲ್ಕೊಳ್ಳೋಣ, ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡ್ತಾರಂತ ಸುಮಾರು ನೋಡೀನಿ, ನಮ್ಮ ವೀಡಿಯೋಸ್ ಎಲ್ಲ ನೋಡೀನಿ. ಅದು ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲ, ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕತ್ತೀನಿ ರೀ. ಎಲ್ಲ ಏನದು ಉದ್ದಿನ ಬೇಳೆ, ಈಗ ಕಿರಾಣಿ ತಂದಾರಲ್ರಿ ಉದ್ದಿನ ಬೇಳೆ, ಎಲ್ಲ ಅದು ಸಾಬೂದಾನಿ ಐತಿ ಎಲ್ಲ ಐತಿ, ನಾವು ಯಾಕೆ ಟ್ರೈ ಮಾಡ್ಬಾರ್ದ? ಮೊನ್ನೆ ಆ ಇಡ್ಲಿ ನಾನು ನಿಜ ಹಾಕ್ತೀನಿ, ಈಗ ಒಂದು ಈ ಮನೆಗೆ ಬಂದ್ಮೇಲೆ ರೀ ನಾನು ನನ್ನ ಲೈಫಲ್ಲಿ ಇಡ್ಲಿ ಫಸ್ಟ್ ನಾನು ಮಾಡಿದ್ದೆ, ನನ್ನ ಕೈಯಾರೆ ಇಡ್ಲಿ ಮೊಟ್ಟ ಮಾಡಿದ್ದಿಲ್ಲ ನಾನು 8 ವರ್ಷದಾಗ, ಈ ಮನೆಗೆ ಬಂದ್ಮೇಲೆ ಮಾಡಿದ್ದೆ. ಅದು ಬಿಟ್ಟರೆ ಈಗ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅನ್ನೋದು ಶಾಕ್ ಆಯ್ತು ನನಗೆ. ಅದು ಹಿಂಗೆ ಮಾಡ್ತಾರ ಅಂತೇಳಿ ಬರುತ್ತೀರಿ ನೋಡ್ರಿ, ಅದ್ರ ತಕ್ಕ ನಾನು ಮಾಡ್ತೀನಿ, ನಿಮಗೆ ಹೇಳ್ತೀನಿ ಯಾವ ಥರ ಮಾಡೋದಂತೆ. ಚಲೋ ಬಂದ್ರ ಪಕ್ಕ ಶೇರ್ ಮಾಡ್ಕೊತೀನಿ ರೀ. ಈಗ ಅದಕ್ಕೆ ಇದನ್ನು ಇಷ್ಟು ಹಸ ಮಾಡ್ಕೊಂಬಂದಿದ್ರೆ ಈಗ ನೆನೆಸಿರ್ತೀನಿ, ಏನದು ಅಕ್ಕಿ ಉದ್ದಿನ ಬೆಳೆ ಸಾಬೂದಾನಿ ಮೂರನ್ನ ಸಪ್ರೇಟ್ ಸಪ್ರೇಟಾಗಿ ನೆನೆ ಹಾಕಬೇಕು. ಹಂಗೆ ನೋಡ್ರೆ ಇಡ್ಲಿರೋ ಐತ್ರಿ ಮನೆ ಸಾರಿ ತರಿಸಿದ್ದು, ಇದನ್ನ ಹಾಕಿ ಮಾಡ್ಬೇಕು ಅಂದ್ಕೊಟ್ಟೆ. ಇದು ಕಲ್ತೀನಿ ರೀ ಇದನ್ನ ಇಡ್ಲಿ ರವಲ್ಲಿ ಮಾಡೋದು, ಹಾಗಾಗಿ ರೇಷನ್ಗಿನ ಮನೆ ಜಾಸ್ತಿ ಹಂಗೆ ಹುಸ್ನ ಉಳಿತಾನ ಅದಾರೆ, ಎಲ್ಲನೂ ಮಾಡೋದು ಕಡಿಮೆ. ಇಂಥ ಥರ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ರವ ತರಿಸೋದಾರ ತಪ್ಪತ್ತಾರೋ ಅಲ್ಲೇ ರೊಕ್ಕ ಉಳಿಸ್ಬೋದು ಅಂತ ಅಂದ್ಕೊಂಡು ಒಂದ್ಸರಿ ಕಷ್ಟ ಆಗುತ್ತೆ ನಾ ಏನೇ ಕಲಿಬೇಕಂದ್ರೆ. ಒಂದ್ಸರಿ ಟ್ರೈ ಮಾಡೀನಿ ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಅಲ್ಲೇ ನಾನೇ ಮಾಡ್ಬಿಡ್ತೀನಿ, ಮತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಜೋಡಿಸಿ ಮಾಡ್ಕೋತೀನಿ. ಬರೀ ಬರೀ ಮಾತಾಡ್ತಾವೆ, ಮೊದಲು ನನ್ನ ಕೆಲಸ ಮುಗಿಸಿರ್ತೀನಿ. ಇದನ್ನೆಲ್ಲ ರೆಡಿ ಇಟ್ಟು
ಅಲ್ಲಿ ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ. ಇವತ್ತು ಬಟ್ಟೆ ಇನ್ನೊಂದು ಹೆಂಗೆ ಗೊತ್ತರಿ ಖುಷಿ ವಿಚಾರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನ ಬಟ್ಟೆ ಹೋಗುತ್ತೀನಿ ನಾನು. ಬಟ್ಟೆ ಎಲ್ಲ ಒಣಗಿದ್ದು ಈ ಮಳೆಗಾಲ ಬಟ್ಟೆ ಅಂತ ತಗೊಂಬರ್ತೀನಿ. ಬಟ್ಟೆ ತಗೊಂಡು ಕೆಲಸ ಮಾಡಿಕೊಂಡು ಯಾಕ ಮರ್ಸಿರ್ತೀನಿ. ಈಗ ನೋಡ್ರಿ ಸ್ನೇಹಿತರೆ, ಈಗ ಅಕ್ಕಿನ ಮೂರು ಸರಿ ಕ್ಲೀನಾಗಿ ಅಂದರೆ ಕ್ಲೀನಾಗಿ ತೊಳ್ಕೊಂಬಂದೀನಿ. ಇದು ಅಕ್ಕಿ ಪ್ರಮಾಣ, ಈ ಗ್ಲಾಸ್ ಐತಿಲ್ರಿ ಇದು ಅಕ್ಕಿಯಾಗ ಇಟ್ಟಿರ್ತೀನಿ ಅಕ್ಕಿ ಶೀಲ್ದಾಗ. ಇದರಲ್ಲೇ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ನಾನು. ನಾಲ್ಕು ಜನಕ್ಕೆ ಆರಾಮ ಆಗಿ ಇನ್ನೂ ಎಷ್ಟೋ ಉಳಿತೈತಿ. ಹಾಗೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿನ. ಉದ್ದಿನ ಬೇಳೆನ ಒಂದು ಗ್ಲಾಸ್ ತೊಗೋಬೋದಿತ್ತು ರೀ, ಆದರೆ ಬೇಡ ದುಬಾರಿ ಜಾಸ್ತಿ ಜಾಸ್ತಿ ಖರ್ಚು ಮಾಡಲ್ಲ ಅಂದರೆ ನಡೆಯುತ್ತಾ ಸಾಫ್ಟಾಗಿ ಬರುತ್ತೆ ಇಷ್ಟ. ಮುಕ್ಕಾಲು ಭಾಗ ಹಾಕಿನ್ರ ಅಲ್ಲೇ ಮೇಲೆ ಸ್ವಲ್ಪ ಏನೋ ಸಾಬೂದಾನ ಸ್ವಲ್ಪ ಹಾಕ್ತಿಲ್ರಿ ಸಾಕಾಗುತ್ತೆ ಅಂತೇಳಿ ಇಷ್ಟ ತೊಗೊಂಡಿದ್ದೀನಿ. ಏನೋ ಅನ್ಕೋಬೇಡ್ರಿ ಕಂಜುಸ್ತನ ಮಾಡ್ತಾರೆ ಅಂತೇಳಿ ಕಂಜುಸ್ತನ ಅಲ್ಲಿ ಇದು ಯಾಕಂದ್ರೆ ದುಬಾರಿ ಇದು ಉದ್ದಿನ ಬೇಳೆ ಭಾಳ ದುಬಾರಿ ಇರ್ತಾವ್ರಿ. ಹಾಗಾಗಿ ನಾವು ಅದ್ರಾಗ ತಿನ್ನೋದೆಷ್ಟೋ ಉಳಿಸೋದೆಷ್ಟೋ ಜಾಸ್ತಿ ಟ್ರೈ ಮಾಡಾಗುತ್ತೆ ಎಲ್ಲ ಹೆಂಗೆ ಬರ್ತಾವ ಅಂತೆಲ್ಲ ನೋಡ್ಬೇಕಾಗೈತಿ. ಸಫಿಸಿಯೆಂಟ್ ಆಗೋ ಅಂತ ಹಾಕಿನ್ರಿ, ಅತಿ ಕಡಿಮೆ ಗಟ್ಟಿ ಬರೋಂಗೇನು ಹಾಕಿಲ್ಲ. ಇಡ್ಲಿ ಹೆಂಗೆ ಬರ್ತಾ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ನಾ ಎಷ್ಟು ಹಾಕಿದ್ದೆ ಅಂತೇಳಿ. ನೋಡಿದ್ರಲ್ಲ ಮುಕ್ಕಾಲು ಇದರಲ್ಲೇ ಮುಕ್ಕಾಲು ಗ್ಲಾಸ್ ಹಾಕಿನಿ ಕೂದಿನ ಬೇಳೆನ. ಈಗ ಸ್ವಲ್ಪ ಸಾಬೂದಾನಿ ಹಾಕ್ತಿನ್ರಿ. ಸಾಬೂದಾನಿ ಸಪ್ರೇಟಾಗಿ ನೆನೆಸಿಡ್ಬೋದ್ರಿ, ಆದರೆ ಎಲ್ಲಕ್ಕೂ ತೊಗೊಂಡು ನೆನೆಸಿಟ್ಟು ಹಾಕೊಂಡು ನಿಮಿಷ ಮುಚ್ಚ ಅಷ್ಟು ಸಾಮಾನ ಇದಾಗಲ್ರಿ ನನಗೆ. ಹಾಗಾಗಿ ಬೇಡ ಸಾಮಾನು ಮಾಡೋದಂತೇಳಿ ನಾನೇನು ಮಾಡ್ಬಿಡ್ತೀನಿ, ಈಗ ಉದ್ದಿನ ಬೇಳೆ ಮತ್ತು ಇದನ್ನು ಸಾಬೂದಾನಿನ ಎರಡು ಒಟ್ಟಿಗೆ ಒಂದರಾಗ ನೆನೆಸಿಡ್ತೀನಿ ರೀ. ಅಯ್ಯೋ ಅಯ್ಯೋ ಚೆಲ್ಲ ಬಿಟ್ಟೆ ನಾನು. ಹಾಂ ಇಷ್ಟು ಸಾಬೂದಾನ ಹಾಕೋತೀನಿ ರೀ, ಸ್ವಲ್ಪ ತೆಗಿತೀನಿ ಭಾಳ. ಹ್ಞೂ ಇಷ್ಟು ಸಾಕು ಸಾಬೂದಾನ ವೈಟಾಗಿ ಹಾಕ್ರಿ ಹಾಕೋದು ಇದನ್ನು. ಇದು ಇಡ್ಲಿ ಫುಲ್ಲು ವೈಟಾಗಿ ಬರೋಕೆ ಇಷ್ಟ ಹಾಕಿ ಇದನ್ನು ಒಂದು ನಾಲ್ಕು ಸರಿ ತೊಳಿತೀನಿ ರೀ. ಇದರ ಧೂಳು ಭಾಳ ಇರ್ತೈತಿ ಉದ್ದಿನ ಬೆಳಗ್ಗೆ, ಹಾಗಾಗಿ ಒಂದು ನಾಲ್ಕೈದು ಸರಿ ತೊಳ್ಕೊಂಬಂದು ಮುಚ್ಚಿಟ್ಬಿಡ್ತೀನಿ. ಎರಡನ್ನು ಸಂಜೆ ರುಬ್ತೀನಿ ರೀ. ಉದ್ದಿನ ಬೆಳೆ ತರಿಸ್ಲಿಲ್ಲ ರೀ ಸಾರಿ ಇದು ಸಾಬೂದಾನಿ ಇವಾಗ ಇನ್ನೂ ಇಷ್ಟ ಕೊಂಡೋಯ್ತು, ಹಾಗಾಗಿ ಈ ಸರಿ ಕಿರಾಣಿಗೆ ಹೇಳಿಲ್ಲ. ಉದ್ದಿನ ಬೆಳೆ ತರಿಸಿನಿ ಕಲಿಗೆ ನೋಡಿರಿ ತಂದಾರ ಎಲ್ಲ ಹಾಕ್ಬೇಕು. ಇವಕ್ಕೆ ಕ್ಲೀನ್ ಮಾಡ್ತೀನಿ ರೀ ಡಬ್ಬಿ, ಹೇಗೂ ಬಾಂಡೆ ಊಟದ ಬಾಂಡೆ ಇಟ್ಟಿನಿ ಇಷ್ಟು ತಿಕ್ಕೊಂಬರ್ಬೇಕು. ಅದ್ರ ಜೊತೆಗೆ ಇವನು ಎಲ್ಲ ಏನೇನು ಕಲಿಗೆ ಆ ಡಬ್ಬಿನ ತಿಕ್ಕೊಂಡು ಇಷ್ಟು ಕಿರಾಣಿ ತುಂಬಿಡ್ಬೇಕು ರೀ. ಅಡುಗೆ ಮನೆಯ ಹೆಣ್ಮಕ್ಳ ಕೆಲಸ ಮುಗಿಯೋದೇ ಇಲ್ಲ, ನನಗಂತೂ ಬಿಜಾರ ಅನ್ಸ್ಬಿಡ್ತೀನಿ. ಮಾಡ್ತಾನೇ ಇರೋದು ಮಾಡ್ತಾನೇ ಇರೋದು ಮಾಡ್ತಾನೇ ಇರೋದು. ಈಗ ಯಶ್ವಂತ ನೋಡ್ರಿ ಊಟ ಮಾಡಿ ಆರಾಮ ರೆಸ್ಟ್ ಮಾಡತ್ತಾರೆ, ಈಗ ಮಲ್ಕೊಂಡಾರ. ಈಗ ನೋಡಿರಿ ಎಲ್ಲನೂ ಹಾಕ್ಕೊಂಡೆ, ಇದು ಖಾಲಿಯಾಗೈತೆ ಎಲ್ಲನ ಇದು ಕ್ಲೋಸ್ ಮಾಡಿಕೊಂಡೆ ಅಲ್ಲ ಎಲ್ಲನೂ ಹಾಕಿದೆ. ಇವನ ಇವು ತೊಗರಿ ಬೆಳಿಗ್ಗೆ ಇದೊಂದು ನೆನ್ಪಾಡ್ಬಿಟ್ಟು ನೋಡಿರಿ ತರ್ಸೋದು ಇಷ್ಟ ಹೋದವು ಬೈತಾರೆ, ಒಂದಿಲ್ಲ ಒಂದು ಮರ್ತ ಬಿಟ್ಟಿರ್ತೀನಿ. ಅಗಸಿ ಇವೆರಡರು ಇವನ್ನ ಮೊನ್ನೆ ತಿಕ್ಕಿದ್ರೆ ಎರಡನ್ನ, ಆದರೆ ಮುಚ್ಚಿಡಿದ ಮೇಲೆ ಮತ್ತೆ ಧೂಳು ಧೂಳು ಕೂತಿತ್ತು ಅದಕ್ಕೆ ತಿಕ್ಕಿಟ್ಟೀನಿ. ಅದು ತಿಕ್ಕೊಂಬಂದು ಹಾಕ್ತೀನಿ. ಇದು ಮುಗೀತು ಓಪ. ಈಗ ನೋಡ್ರಿ ಕಿರಾಣಿ ತಂದಿದ್ದು ಇಷ್ಟು ಹಾಳಿ ತೆಗೆದಿಟ್ಟಿರ್ತೀನಿ ಇವನ್ನ ಒಂದು ದೊಡ್ಡ ಹಾಳಿಗೆ ಹಾಕಿ, ಯಾಕಂದರೆ ಏನಕ್ಕಾದರೂ ಬೇಕಾಗ್ತವೆ ಯಜಮಾನ್ರು ಎತ್ತಿಟ್ಟು ಬೇಕಾಗ್ತವೆ ಅಂತ ಅಂದಿರ್ತಾರೆ. ಹಾಗಾಗಿ ಅಂಗಡಿಗೆ ಒಂದೊಂದು ಸರಿ ಬೇಕಾಗ್ತವೆ ರೀ. ಇಷ್ಟನ್ನು ಹಾಕಿದೆವು ಡಬ್ಬಿ, ಇವು ಎಲ್ಲನ ಹಾಕಿದರೆ ಡಬ್ಬಿಗೆ. ಇದು ಮಡಿಕೆ ಕಾಳು, ಮಡಿಕೆ ಕಾಳು ಇದು ಹೆಸರು ಕಾಳು ಮಡಿಕೆ ಕಾಳು. ಇದು ಏನಪ್ಪ ಸಾಬೂದಾನಿ. ನೆಕ್ಸ್ಟ್ ಇವಂತೂ ಸಣ್ಣ ಪುಟ್ಟದು ಎಲ್ಲ ಮಸಾಲೆ ಅದು ಇದು ಹಾಕಿರ್ತೀನಿ. ಇದು ಶೇಂಗಾ ಕಾಳು. ಅದಕ್ಕೆ ಇದು ಹಿಂಗೆ ಯೂಸ್ ಆಗುತ್ತಂತ ಏನು ತೊಗೊಂಡಿದ್ರಿ, ಹಿಂಗೆ ಮಾಡಿದ ಸಾಕು ಏನೈತೆ ಅಂತ ಒಳಗೆ ಗೊತ್ತಾಗ್ಬಿಡೈತಿ. ತೆಗೆದು ನೋಡೋ ಅವಶ್ಯಕತೆ ಇಲ್ಲ, ಬಾಕ್ಸ್ ಓಪನ್ ಮಾಡಿ. ಹಾಗಾಗಿ ಇಷ್ಟ ಆಯ್ತಂತೇಳೆ ತೊಗೊಂಡಿದ್ನ. ಇದು ಶೇಂಗಾ ಕಾಳು ಆದರೆ ಇದು ಏನು ಸಕ್ರೆ ಸಕ್ರೆ ಉದ್ದಿನ ಬೆಳೆದೊಂದು ಐತ್ರಿ ಎಲ್ಲ ಕೆಳಗೆ ಅದೊಂದು ಇಟ್ಟರಾಯ್ತು ಎಲ್ಲ ರೇಷನ್ ಮುಗಿತು. ಇದಂತ ಖಾರ ಪುಡಿ ಇದೊಂದು ಇದ್ರಾಗ ಕುಡಿಯೈತಿ. ಮುಚ್ಚಳ ಇಲ್ಲಿ ಇಟ್ಟಿನ ಇದ್ರ ಮೇಲೆ ಮುಚ್ಚೋದು ಅಕ್ಕಿ ಉದ್ದಿನ ಬೆಳೆ ನೆನೆಸಿಟ್ಟಿದ್ದು ಇಷ್ಟ ಆಯ್ತು. ಈಗ ಎಷ್ಟು ಮಾಡ್ರೆ ನನಗಂತೇಳಿ ಊಟಾಗಿನ ಮಜ್ಜಿಗೆ ಮಾಡಿಟ್ರೆ ಅದೆಲ್ಲ ತಳದಾಗ ತಂದುಬಿಟ್ಟೈತ್ರಿ. ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಕುಡಿತೀನಿ, ಕುಡಿದು ಹೊರಗಡೆ ಅಷ್ಟು ಬಾಂಡೆ ಇಟ್ಟೀನಿ ಅಷ್ಟು ಬಾಂಡೆ ತಿಕ್ಕಬೇಕು. ನಾನು ಉದ್ದಿನ ಬೇಳೆ ಪುಟಾಣಿ ಅರ್ಧ ಆಗಿತ್ತು ರೀ, ಅದನ್ನ ಫುಲ್ ತುಂಬಿಟ್ಕೊಂಡೆ. ಇವು ಏನಾಗ್ಬಿಡ್ತಾವೆ ರೀ ಇವು ಇಂಥವು ಇನ್ನು ಎರಡು ಬಾಕ್ಸ್ ಅದಾವು ಅವನ್ನ ಈಗಂತ ಫುಲ್ ತುಂಬಿದ್ರೆ ಹಾಕಿಡೋಕೆ ಮನಸ್ಸು ಬರ್ತೈತ್ರಿ ನಂಗೆ. ಸಣ್ಣ ಪುಟ್ಟ ಹಾಕಕ್ಕೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಸುಮ್ಮನೆ ಇವು ಮೂರು ಇನ್ನೊಂದು ಸ್ವಲ್ಪ ದಿವಸ ಯೂಸ್ ಮಾಡ್ತೀನಿ. ಆಮೇಲೆ ಇವು ಮೂರು ಒಂದು ತೆಗೆದ್ಬಿಡ್ತೀನಿ ರೀ, ತೆಗೆದು ಇಂಥವ ಇನ್ನು ಎರಡು ಅದಾವೆ ಒಂದು ಜೋಡಿಸ್ಕೋತೀನಿ. ಆದರೆ ಕಡಿಮೆ ಕಡಿಮೆ ಪ್ರಮಾಣ ಹಾಕೋದವು. ಇದ್ರೊಳಗೆ ಏನು ಇಲ್ಲಪ್ಪ ಅಂದರೆ ದೊಡ್ಡ ಪೈತ್ರಿ ಹಾಕ್ಕೋಬೇಕು ಇದೊಂದು. ಇವೆಲ್ಲ ಅದಾವೆ ಮೆಂತೆ ಬಾದಾಮಿ ಎಲ್ಲ ಐತಿ. ಇದೊಂದು ಪಲಾವ್ ಎಲೆ ತಂದಿಲ್ಲ ಅವ್ರು ಇವತ್ತು, ಪಲಾವ್ ಎಲೆ ಒಂದು ಮಿಸ್ ಆಯಿತು. ಆಮೇಲೆ ಇಲ್ಲಿ ನೋಡ್ರಿ ಇದು ರವೆ ರವೆ ಡಬ್ಬಿಗೆ ಇದೊಂದು ಹಾಕಿದ್ರೆ ಅದು ಉಳಿತಲ್ಲ ರೇಷನ್. ಇದೊಂದು
ಎಣ್ಣೆ, ಇನ್ನೊಂದು ಎಣ್ಣೆ ದೀಪಕ್ ಹಚ್ಚ ಎಣ್ಣೆ ಇದೈತಿ. ಇದ್ರಾಗಿನ ಅದಾವ ರೀ ಬೀಟ್ರೂಟು, ಉಪ್ಪು, ಇದು ದೀಪಕ್ ಹಚ್ಚ ಎಣ್ಣೆ. ಇದನ್ನು ತರಿಸ್ತೀನಿ, ರುಚಿಗಳು ತಂದಿರ್ತೀನಿ ರೀ. ಈಗ ಹಿಟ್ಟು ಖಾಲಿಯಾಗಿ ಭಾಳ ಜನ ಆಯ್ತಲ್ರಿ, ಇವನ್ನ ಹಾಕಿಸ್ಬೇಕು. ನಾಳೆ ಹೋಗಿ ಹಾಕ್ಸ್ಕೊಂಡು ಬರ್ತಾರೆ. ಏನು ಉಪ್ಪು, ಒಂದು ಉಪ್ಪಿನ ಡಬ್ಬಿ ಹಾಕಿಡ್ಬೇಕು, ಎರಡು ಎಣ್ಣೆ ಇಟ್ಟು ತೆಗೆದು ಮೊದಲು. ಸ್ನೇಹಿತರೆ ನೋಡಿರಿ, ಎಲ್ಲ ಕೆಲಸದಾಗ ಕೆಲಸದಾಗ ಮತ್ತು ಇನ್ನೊಂದು ಕೆಲಸ ಹೇಳಿದ್ ನನಗೆ, ಗಿರ್ಮಿಟ್ಟು ಮಾಡು ಮಮ್ಮಿ, ಗಿರ್ಮಿಟ್ಟು ಮಾಡು ಮಮ್ಮಿ ಅಂತೇಳಿ. ನಾಲ್ಕೂವರೆ ಐತೆ ಟೈಮ್, ಹೊರಗೆ ಬಾಂಡೆ ಏನೋ ಹಂಗದವು, ಬರೀ ಕಿರಣಿ ಎತ್ತಿಡೋದು, ತರಕಾರಿ ಎತ್ತಿಡೋದು ಆಗೈತಿ. ಒಂದು ನಿಂತಿ ಅಂದ್ರೆ ನೂರೆಂಟು ಕೆಲಸ ಮಾಡಕತ್ತಿ ಬಿಡ್ತೀನಿ ನಾ, ಒಳಗೆ ಕೈಯ ಬಿಡಲ್ಲ. ಅದನ್ನು ಹಳ್ಳಿ ಅಲ್ಲಿ ನೋಡಿರಿ, ಬಟ್ಟೆ ಹೇಳೋದಾಕಿ ನೀ ಮಳೆಗಳು ಎತ್ತಂತ ಅವ್ನು ಮಡಿಸಿಡ್ಬೇಕು. ಹೊರಗೆ ಬಾಂಡೆ ಅದ ಅವ್ನು ತಿಕ್ಕಬೇಕು. ಅಲ್ಲೇ ನಾಲ್ಕೂವರೆ ಆತು. ಇವನು ಎಲ್ಲಿ ಕೇಳಿದ್ನಿ ಏನೋ ಗಿರ್ಮಿಟ್ ಗಿರ್ಮಿಟ್ ಅಂದೆ, ಗಿರ್ಮಿಟ್ ಮಾಡಿದ್ರೆ ಅದ ಕಲ್ಲು ನಿಂತು ಕಾಲ ಮೇಲೆ. ಈ ರೆಸಿಪಿನ ಆ ಚಾನಲಾಗಿ ಶೇರ್ ಮಾಡ್ಕೊಂಡಿನಿ. ಹೆಂಗಾಗ್ಯಾರು ಗಿರ್ಮಿಟಿ? ಹಾಂ, ಗರಿ ಗರಿ ಗಿರ್ಮಿಟ್ ಗರಿ ಗರಿ ಇಲ್ಲ, ಗರಿ ಗರಿ ಗಿರ್ಮಿಟ್ ಅದು. ನೀನು ಅವನು ಬೊಂಬಾಟ್ ಭೋಜನದಾಗ ಅನ್ನ ಅದನ್ನ ಹಿಡಿದು ಅದ್ ನೋಡೇ ನಿಂತಿದ್ದ ಅವನು ಗಿರ್ಮಿಟ್ ಮಾಡಂತೇಳಿ. ನಾಳೆ ಕಬಾಬ್ ಬರ, ಕಬಾಬ್ ಮಾಡ್ ಮತ್ತೆ ಹಂಗದಾನೆ ಏನ್ ನೋಡ್ತಾನ ಅಂತ ಕೇಳ್ತಾನ. ಕಬಾಬ್ ಅಂದ್ರೆ ಎಣ್ಣೆ ಫ್ರೈ ಮಾಡ್ತಲ್ಲ ಅವ ಕಬಾಬ್. ಹೊರ್ತುಂಬೈತಪ್ಪ ನಂಗೆ ನೀರು ಕುಡಿದು ಕುಡಿದು ಸುಸ್ತಾಯ್ತು ಸಿಕ್ಕಾಬ್ರಿ. ನೀನು ಕಸ ಅನ್ಬೇಕು, ಬಾಂಡೆ ತೆಗ್ಬೇಕು.